ವಿತರಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜಕೀಯ ನಡೆಸುತ್ತಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊರೋನಾ ಲಸಿಕೆ 100 ಬಂದರೆ ಅಂದೇ ಸಂಜೆ 50 ಲಸಿಕೆಗಳು ವೇದವ್ಯಾಸ ಕಾಮತರ ಮನೆಗೆ ಹೋಗುತ್ತದೆ. ಲಸಿಕಾ ಟೋಕನ್ ಅಲ್ಲಿ ಬಿಜೆಪಿ ಎಲ್ಲಾ ಶಾಸಕರು ಅವ್ಯವಹಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಿಜೆಪಿ ಕಾರ್ಯಕರ್ತರು ಮತ್ತು ಶಾಸಕರು ತಮಗೆ ಬೇಕಾದವರಿಗೆ ಮಾತ್ರ ಲಸಿಕೆ ಹಂಚುತ್ತಿದ್ದು, ಜಿಲ್ಲೆಯಲ್ಲೂ ಕೋವಿಡ್ ಲಸಿಕಾ ಹಗರಣ ನಡೆಯುತ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಶೀಘ್ರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದ್ದಾರೆ. ವಿಷಯ ಲಸಿಕೆ. ಇವತ್ತು ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ವಿಚಾರಗಳೇ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಶಾಸಕರು ಒಂದು ಮಾತು ಹೇಳಿದ್ರು, ಲಸಿಕೆ ಕುರಿತಾಗಿ ಕಾಂಗ್ರೆಸ್ ಪಕ್ಷ ಸುಳ್ಳು ಸುದ್ದಿ ಹಬ್ಬಿಸಿರುವುದರಿಂದ ಜನರು ಲಸಿಕೆ ತಗೊಳ್ಳಿಕ್ಕೆ ಪ್ರಾತಃ ಕಾಲ 3 ಗಂಟೆಗೆ ಬಂದು ಕ್ಯೂ ನಿಲ್ತಾರೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಿಲ್ಲ ಅನ್ನುವಂತ ವಿಚಾರವನ್ನು ಅನೇಕ ಬಾರಿ ನಾವು ಸ್ಪಷ್ಟಪಡಿಸಿದ್ದೇವೆ. ಇವರಿಗೆ ಲಸಿಕೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ, ಬೇಕಾದಷ್ಟು ಲಸಿಕೆ ಸಂಗ್ರಹಿಸಿಕೊಂಡು ಆ ಅಭಿಯಾನವನ್ನು ಪ್ರಾರಂಭ ಮಾಡುವಂತ ಯೋಗ್ಯತೆ ಇಲ್ಲ. ಪ್ರತಿಯೊಂದು ವಿಚಾರಕ್ಕೂ ಕಾಂಗ್ರೆಸ್ ಅನ್ನ ಬಿಟ್ಟು ಮಾಡುವಂತದ್ದು ಇವರ ಒಂದು ಅಭ್ಯಾಸ ಆಗಿ ಹೋಗಿದೆ. ಇಲಾಖೆಗಳ ಅಧಿಕಾರಿಗಳು ಇವತ್ತು ಕೆಲಸಕ್ಕೆ ಬರಬೇಡಿ, ಮನೆಯಲ್ಲಿರಿ ಅಂತೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಆ ಎಲ್ಲ ಇಲಾಖಾ ಅಧಿಕಾರಿಗಳನ್ನ ಪ್ರತಿ ಲಸಿಕಾ ಕೇಂದ್ರಗಳಲ್ಲಿ ಡೆಪ್ಯೂಟ್ ಮಾಡಿ ಅಲ್ಲಿ ಸರಿಯಾದ ವ್ಯವಸ್ಥೆ ಮಾಡಲಿ. ಬಿಜೆಪಿ ಕಾರ್ಯಕರ್ತರಿಗೆ ಏನಿದೆ ಅಲ್ಲಿ ಕೆಲಸ? ನಾವು ನಿನ್ನೆ ಇಡೀ ಜಿಲ್ಲೆಯಲ್ಲಿ ತಹಸೀಲ್ದಾರ ಮುಖಾಂತರ ಸರ್ಕಾರಕ್ಕೆ ಗವರ್ನರಿಗೆ ಮನವಿಯನ್ನು ಅರ್ಪಿಸಿದ್ದೇವೆ. ಬಿಜೆಪಿ ಕಾರ್ಯಕರ್ತರು ಲಸಿಕಾ ಕೇಂದ್ರಗಳಲ್ಲಿ ಬರಬಾರದು. ಎಷ್ಟು ಅಧಿಕಾರಿಗಳು ಈಗ ರಜೆಯಲ್ಲಿದ್ದಾರೆ, ಆ ಎಲ್ಲ ಅಧಿಕಾರಿಗಳನ್ನ ಕೋವಿಡ್ ಲಸಿಕಾ ಕೇಂದ್ರಗಳಲ್ಲಿ ಸರ್ಕಾರ ನಿಯೋಜಿಸಬೇಕು. ಸಮರ್ಪಕವಾಗಿ ಅಲ್ಲಿ ಲಸಿಕೆ ಹಂಚುವಂತ ಕೆಲಸ ಸರ್ಕಾರದ ಕಡೆಯಿಂದ ಆಗ್ಬೇಕು. ಅದರಲ್ಲಿ ರಾಜಕೀಯ ಮಾಡೋದು ಬೇಡ. ಇವ್ರ ಹತ್ರ ಲಸಿಕೆ ಇಲ್ಲ, ಸರಿಯಾಗಿ ಕೊಡ್ಲಿಕ್ಕೆ ಲಸಿಕೆ ಇಲ್ಲ, ಆದರೂ ಅದರಲ್ಲಿ ರಾಜಕೀಯ ಮಾಡುವಂತ ಒಂದು ಷಡ್ಯಂತ್ರ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಈ ಕುರಿತಾಗಿ ಕಾಂಗ್ರೆಸ್ ಪಕ್ಷ ಕೂಡ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ಸ್ಪೀಕಪ್ ಕ್ಯಾಂಪೇನ್, ಇವತ್ತಿನಿಂದ ಒಂದು ಸ್ಪೀಕಪ್ ಕ್ಯಾಂಪೇನ್ ಕೂಡ ಕಾಂಗ್ರೆಸ್ ಮಾಡಲಿಕ್ಕಿದೆ. ಮತ್ತು 4ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೂಡ ಅರ್ಪಿಸಲಿಕ್ಕಿದ್ದೇವೆ. ಇಡೀ ರಾಜ್ಯದಲ್ಲಿ ಲಸಿಕೆಯನ್ನು ಉಚಿತವಾಗಿ ಎಲ್ರಿಗೂ ಉಚಿತವಾಗಿ ಕೊಡಬೇಕು, ಸಮರ್ಪಕವಾಗಿ ಕೊಡಬೇಕು, ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಕೊಡಬೇಕು, ರಾಜಕಾರಣಿಗಳ ರಾಜಕೀಯ ಹಸ್ತಕ್ಷೇಪ ಯಾವುದೂ ಇಲ್ಲದಂತೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಜನರಿಗೆ ಆರೋಗ್ಯ ಕಾಪಾಡುವಲ್ಲಿ ಸರ್ಕಾರ ನೆರವಾಗಬೇಕು ಅನ್ನುವಂಥ ಒಂದು ಮನವಿಯನ್ನು ನಾವು ಮಾಡಿದ್ದೇವೆ.